ಎಸ್, ಗಣೇಶೋತ್ಸವ ಹೈದರಾಬಾದಲ್ಲಿ ತುಂಬ ಫೇಮಸ್ಸು. ಗಣೇಶ ಕೂರಿಸೋದು, ಗಣೇಶ ನಿಮಜ್ಜನ ಮಾಡೋದು ತುಂಬ ಫೇಮಸ್ ಇರುತ್ತೆ. ಅಲ್ಲಿ ಲಡ್ಡುಗಳು ಫೇಮಸ್ಸು. ಗಣೇಶ ಹಬ್ಬಕ್ಕೆ ಲಡ್ಡುಗಳನ್ನು ಹರಾಜ್ಗೆ ಹಾಕ್ತಾರೆ, ಬೇರೆ ಬೇರೆ ಕಡೆ ಹರಾಜ್ಗೆ ಹಾಕ್ತಾರೆ. ಒಂದು ಲಡ್ಡು ಈಗ 1,20,00,000 ಹರಾಜಾಗಿದೆ. ಎಸ್, ಅದರ ಬಗ್ಗೆ ಮಾತನಾಡೋಣ. ಹೈದರಾಬಾದ್ನ ಪ್ರಸಿದ್ಧ ಗಣೇಶೋತ್ಸವ ಅದ್ಧೂರಿಯಾಗಿ ಆಚರಿಸಲಾಗ್ತಾ ಇದೆ. ನಿಮ್ಮಜ್ಜನೆ ಮೆರವಣಿಗೆ ಕೂಡ ವಿಜೃಂಭಣೆಯಿಂದ ನಡೀತು. ಮತ್ತೊಂದೆಡೆ 9 ದಿನಗಳ ಕಾಲ ಪೂಜೆ ಸಲ್ಲಿಸಿ ಗಣಪನಿಗೆ ಅರ್ಪಿಸಲಾಗಿರುವ ಲಡ್ಡು ಹರಾಜು ಕೂಡ ಮಾಡಲಾಗಿದೆ. ಹೈದರಾಬಾದ್ನ ಬಂಡ್ಲಗೂಡ ಗಣಪತಿಯ ಲಡ್ಡು ದಾಖಲೆಯ ಬೆಳಗ್ಗೆ ಹರಾಜಾಗಿದೆ. ಬರೋಬ್ಬರಿ 1,20,00,000 ಕೀರ್ತಿ ರಿಚ್ಮಂಡ್ ವಿಲ್ಲಾ ಕಮ್ಯುನಿಟಿ ಗ್ರೂಪ್ ಈ ಲಡ್ಡುವನ್ನು ಹರಾಜಿನಲ್ಲಿ ಪಡೆದುಕೊಂಡಿದೆ. ಕಳೆದ ವರ್ಷ ಇದೇ ಗಣಪನ ಲಡ್ಡು 60,80,000 ರೂಪಾಯಿಗೆ ಬಿಕ್ರಿಯಾಗಿತ್ತು. ಈ ಬಾರಿ ದಾಖಲೆಯ ಮೊತ್ತಕ್ಕೆ ಹರಾಜಾಗಿರೋದು ವಿಶೇಷ. 2021 41,00,000 ರೂಪಾಯಿಗೆ ಲಡ್ಡು ಹರಾಜಾಗಿತ್ತು. ಇನ್ನು ಇದೇ ರೀತಿ ಬಾಲಾಪುರ್ ಗಣೇಶ್ ಲಡ್ಡು ಕೂಡ ಸಿಕ್ಕಾಪಟ್ಟೆ ಫೇಮಸ್. ಅಲ್ಲಿ ಹೈದರಾಬಾದ್ನ ಸುಪ್ರಸಿದ್ಧ ಬಾಲಾಪುರ್ ಗಣೇಶನ ಲಡ್ಡು ಕೂಡ ಹರಾಜಾಗಿದೆ. ದಾಸರಿ ದಯಾನಂದ ರೆಡ್ಡಿ ಅನ್ನೋರು ಈ ಲಡ್ಡುವನ್ನು ಪಡೆದುಕೊಂಡಿದ್ದಾರೆ ಹರಾಜಿನಲ್ಲಿ. ಬೆಳಗ್ಗೆ 10 ಗಂಟೆಗೆ ಈ ಲಡ್ಡು ಹರಾಜು ಪ್ರಕ್ರಿಯೆ ಶುರುವಾಯಿತು. ಸಾವಿರಾರು ಜನ ಭಾಗಿಯಾಗಿದ್ದರು. ಉದ್ಯಮಿಗಳು ಸೇರಿದಂತೆ ಹಲವಾರು ಜನ ಈ ಹರಾಜಲ್ಲಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. ಈ ವರ್ಷ 27,00,000 ರೂಪಾಯಿಗೆ ಲಡ್ಡು ಬಿಕ್ರಿಯಾಗಿದೆ. ಹೈದರಾಬಾದ್ನ ಕರಿಯತಾಬಾದ್ ಗಣೇಶನ ಬಳಿಕ ಬಾಲಾಪುರ್ ಗಣೇಶನ ಲಡ್ಡು ಹರಾಜು ಕಾರ್ಯಕ್ರಮ ಎಲ್ಲರ ಗಮನ ಸೆಳೆದಿತ್ತು. ಇಲ್ಲಿನ ಲಂಬೋದರನ ಕೈಯಲ್ಲಿರತಕ್ಕಂಥ ಲಡ್ಡು ಪಡೆದವರಿಗೆ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಭಕ್ತರು ಈ ಲಡ್ಡು ಪಡೆಯಲು ಭಾರೀ ಸಂಖ್ಯೆಯಲ್ಲಿ ಹರಾಜು ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ಕಳೆದ 28 ವರ್ಷಗಳಿಂದ ಪ್ರತಿ ವರ್ಷ ಬಾಲಾಪುರ್ ಗಣೇಶನ ಲಡ್ಡು ಹರಾಜು ಕಾರ್ಯಕ್ರಮ ನಡೆಯುತ್ತಾ ಬಂದಿದೆ. 94ರಲ್ಲಿ ಮೊದಲ ಬಾರಿಗೆ ಈ ಗಣೇಶನ ಲಡ್ಡನ್ನು 450 ರೂಪಾಯಿಗೆ ಹರಾಜು ಮಾಡಲಾಗಿತ್ತಂತೆ. ಕಳೆದ ವರ್ಷ ಒಂಗೇಟಿ ಲಕ್ಷ್ಮೀ ರೆಡ್ಡಿ ಅವರು 24.6 ಲಕ್ಷಕ್ಕೆ ಖರೀದಿ ಮಾಡಿದರು. ಪ್ರತಿ ವರ್ಷ ಬಾಲಾಪುರ ಗಣೇಶನ ಲಡ್ಡು ಹರಾಜು ಬೆಲೆ ಏರುತ್ತದೆ. ಒಟ್ಟಿನಲ್ಲಿ ಲಡ್ಡು ಫೇಮಸ್ಸು ಹೈದರಾಬಾದಲ್ಲಿ. ಗಣೇಶನ ಲಡ್ಡು ಎಲ್ಲ ಕಡೆ ಹರಾಜು ಹಾಕ್ತಾರೆ. ನಮ್ಮ ಕರ್ನಾಟಕದಲ್ಲಿ ಕೆಲವು ಕಡೆ ಹರಾಜು ಆಗ್ತಾರೆ. ಇತ್ತೀಚೆಗೆ 1.5 ಲಕ್ಷಕ್ಕೆ ಲಡ್ಡನ್ನು ಹರಾಜು ಮಾಡಲಾಗಿತ್ತು ಉತ್ತರ ಕರ್ನಾಟಕದಲ್ಲಿ. ಸೊ ಹೈದರಾಬಾದ್ನಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಇದು. ಸೊ ತುಂಬ ಅಲ್ಲಿ ಮತ್ತು ಗಣೇಶನ ನಿಮಜ್ಜನ ನಡೀತಲ್ಲ, ಒಂದು ದಿನ ಪೂರ್ತಿ ಬೆಳಗ್ಗೆಯಿಂದ ರಾತ್ರಿವರೆಗೂ ನೆಕ್ಸ್ಟ್ ಡೇವರೆಗೂ 24 ಅವರ್ಸು ಗಣೇಶನ ನಿಮಜ್ಜನ ಆಗುತ್ತೆ. ತುಂಬ ಅದ್ಭುತ ಮಾತ್ರ ಹೈದರಾಬಾದ್ನ ಈ ಗಣೇಶನ ನಿಮಜ್ಜನ.